ಡೆಲಿವರಿ ಆಗಿಬಿಡ್ತಾವ. ಆದ್ರೆ ಇವನ್ ಹೆಂಡತಿ ಗಾಂಧಾರಿಯು ಹಂಗಾಗಿಲ್ಲ, 2 ವರ್ಷ ಆದ್ರೂ ಮಕ್ಕಳ ಹೊರಗೆ ಬರುವಲ್ಲ. ಎಲ್ಲಿ ಕುಂತಿದ್ದ ಅವಂತ ಹೊಟ್ಟ್ಯಾಗ ಅದು 101 ಮಕ್ಕಳು ಇಷ್ಟ ಹೊಟ್ಟ್ಯಾಗ ಎಲ್ಲಿ ಇದ್ರಿ ಅಂತ ನೋಡ್. ನಾವು ಹೆಂಗ ಮಂತ್ರದಿಂದ ಹುಟ್ಟೇವಿ, ಹಿಂಗ ಪಟ 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 ಹೊರಗೆ ಹೋಗದು ಬಿಟ್ಟ ಕುಂತಿ ಮಾಡಿ ಕೂಡ ನಮ್ಮನ್ನ ಹೆಂಗ ಹುಟ್ಟಿದಿರಿ 101 ಮಂದಿ. ಅಕ್ಕಿಯಾಗ ಬರೀ ಅದು ಒಂದು ಡಿಲೆವರಿ ನೋಡಿ. ಈಗ ಸಿಜರಿಂಗ್ ಅಂತಾರ, ಅವಾಗ ಆಗಿತ್ತು ಗಾಂಧಾರಿ ಸಿಜರಿಂಗ್ ಹೆಂಗಾಗಿತ್ತು ಕೇಳಿ ಹೇಳ್ತೀನಿ. ಅಕ್ಕಿ ಆಗಳಗ ಬರೀ ಮಕ್ಕಳ ಹುಟ್ಟುವನು ಅಂತಾರಿ, ಅಕ್ಕಿ ಆಗಳಗ ಬರೀ ಮಕ್ಕಳ ಹುಟ್ಟುವನು ಅಂತಾರಿ. ನೋಡ ನನ್ನ ತಾಯಿ ಕುಂತಾದೇವಿ ಅಡವಿಯೊಳಗ ಧರ್ಮರಾಜನ ಹಡದಿದ್ಲ, ಆ ಸುದ್ದಿಯಕ್ಕೆ ಕಿವಿಗೆ ಮುಟ್ತಿ. ನನಗಿಂತ ಹಿಂದ್ಗಡೆ ಬಂದಾಕಿ ಒಬ್ಬ ಮಗನ ಹಡ್ದಾಳ, ನಾ ಯಾಕೆ ಹಡಿವಾಲ್ ನಿನ್ನ ಅಂತೇಳಿ ಏನ್ ಮಾಡಿದ್ದಕ್ಕೆ ಕುಂತಿ ಹಡದ ಸುದ್ದಿ ಕಿವಿಗೆ ಬಿದ್ದಿ. ನೋಡ್ರಿ 2 ವರ್ಷ 24 ತಿಂಗಳಾದ್ರೂ ಹಡಿಲಿದ್ದಕ್ಕ ಕಲ್ಲು ತಗೊಂಡು ಹೊಟ್ಟಿ ಮ್ಯಾಗ ಜದ್ಕೊಂಡ್ಲು ಗಾಂಧಾರಿ ದೇವಿ. ಜದ್ಕೊಂಡಾಗ ಮಾಂಸದ ಮುದ್ದೆಗಳ ಕೆಳಗ ಬಿದ್ದು ಬಿದ್ದಾಗ ಅವು ನಾರಾ ಕತ್ತಲಿಕ್ಕೆ ದಾಸಿನಕರ ಹೇಳ್ತಾಳೆ, ಇವನು ಹೊರಗೆ ಚೆಲ್ಲಿ ಬಿಡುತ್ತೆ ಇಪ್ಪ್ಯಾಗ ಅಂತೇಳಿ. ಹೊರ ಕೊಟ್ಟವ್ ಸುಮ್ಮನಿರ್ಲಿಲ್ಲ, ವ್ಯಾಸ ಬರ್ತಾನ, ಏಯ್ ನಿನಗೆ ಹುಡುಗಾಟಿಗೆ ಕೊಟ್ಟಿಲ್ಲ 101 ಮಕ್ಕಳು ಹುಟ್ಟಾಕ ಹೊರ, ಹಿಂಗ್ಯಾಕೆ ಮಾಡಿದ್ದಿ, ಮಕ್ಕಳಾಗ ಮಟ್ಟ ಯಾಕೆ ತಡಿಲಿಲ್ಲ ಅಂತೇಳಿ ಬಯ್ಯಾಕತ್ತ. ಏನೇನು ಅಸಖ್ಯ ಇದನ್ನ ತಿಳಿದ ವ್ಯಾಸ ಅಲ್ಲಿಗೆ ಬಂದ ಕಾವಿಗೆ 101 ಮಂದಿ ಮಕ್ಕಳು ಹುಟ್ಟಿ ಬಂದಿರಿ. ನೀವೇನು ತಾಯಿ ಗರ್ಭದೊಳಗೆ ಹುಟ್ಟಿ ಬಂದಿಲ್ಲ, ಮಾಂಸದ ಮುತ್ತಿಯಾಗಿ ಹೊರಗೆ ಬಂದಿರಿ. ಇಲ್ಲೇನು ಕೇಳತ್ತಾರ ಅನ್ನಾರ, ಅವ್ರ ಹೆಸರು ಏನು ಮುಂದಿನ ಪಾಳೆ ಕೇಳ್ತೇನೆ. ಈಗ ಅವ್ರು ಹೆಂಗ್ ಹುಟ್ಟಿದ್ರು ಅಂತ ಹೇಳ್ತೇನೆ, ಮುಂದಿನ ಪಾಳೆದಾಗ ಅವ್ರು ಏನೇನ್ ಹೆಸರು ಇಟ್ಟರು, 101 ಮಂದಿ ಅವ್ರು ಯಾರ್ಯಾರ ಮುಂದಿನ ಪಾಳೆ ಕೇಳ್ತೇನೆ. ಅಕ್ಕಿಯಾಗಳಗ ಬರೀ ಮಕ್ಕಳ ಹುಟ್ಟುವಲು ಅಂತಳರಿ, ಅಕ್ಕಿಯಾಗಳಗ ಬರೀ ಮಕ್ಕಳ ಹುಟ್ಟುವಲು ಅಂತಳರಿ. ಹೆಂಗ್ ಹುಟ್ಟಿ ಬಂದ್ರಿ, ಕಿತ್ತಾಗ ಹುಟ್ಟಿ ಬಂದ್ರಿ. ನೋಡ್ ನಾವ್ ಹೆಂಗ್ ಹುಟ್ಟಿ ಬಂದೇವಿ, ದೇವ್ರ ಮಕ್ಕಳು ನಾವು, ಇಂದ್ರ ಯಮ ವಾಯು ಅಶ್ವಿನಿ ದೇವತೆಗಳ ಮಕ್ಕಳು. ಅವ್ರು ಅಲ್ಲಿಂದ ಬಂದಾರ ನೋಡ, ಕುಂತಿ ಮಾದರಿ ಭೇಟಿ ಆಗುತ್ತೆ. ಹೌದು, ಮುಂದೇನತ್ತ ಹಲವು ದಿನದ ಬಳಿಕ ಹುಟ್ಟಾರರಿ. ಏ ಕನಕುರ ಹುಟ್ಟದಿಂದ ಕವಿ ಮಾರಿ ಶಿವ
ಸವಾಲು ಕೇಳ ಹತ್ತಿ ಬರ್ತಿದ್ದಿಲ್ಲ ಹುಡುಗಿ ಹತ್ತಿರ ಬಸ್ ಹಾಡೋಣ ಅಂತ ಕೇಳ.